ಇವೆಲ್ಲ 10 ನಿಮಿಷದಲ್ಲಿ ಮತ್ತು ಕುಕ್ಕರ್ದಲ್ಲಿ ನಮ್ಮ ಕಿಚಡಿ ತಯಾರಾಗಿದೆ. ನಿಮಗೆ ದಿನಾಲು ಉಪ್ಪಿಟ್ಟು, ದೋಸೆ, ಇಡ್ಲಿ ತಿಂದು ಬೋರ್ ಆಗಿದ್ದರೆ ಬೆಳಗಿನ ತಿಂಡಿಗೆ ಈ ರೀತಿ ಒಂದು ಸ್ವಲ್ಪ ನೀವು ಕಿಚಡಿನ ಟ್ರೈ ಮಾಡಿ ನೋಡ್ಬೋದು. ಜಸ್ಟ್ ಒಂದು 10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಮತ್ತು ಡೈರೆಕ್ಟ್ ಕುಕ್ಕರ್ದಲ್ಲೇ ಈ ರೆಸಿಪಿನ ನೀವು ಮಾಡ್ಕೋಬೋದು. ಮತ್ತು ಈ ದಾಲ್ ಕಿಚಡಿ ಮಾಡೋದಕ್ಕೆ ಬೇರೆ ಯಾವುದೇ ತರಕಾರಿ ಬೇಕಿಲ್ಲ, ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಇದ್ದರೆ ಸಾಕು, ಇದನ್ನು ಮಾಡ್ಕೋಬೋದು. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತೊಗೊತಿದ್ದೀನಿ. ನೀವು ಇದನ್ನೇ ಅಕ್ಕಿ ಹಾಕಬೇಕಂತೇನಿಲ್ಲ, ರೇಷನ್ ಅಕ್ಕಿ ಕೂಡ ಹಾಕೋಬೋದು ಇದಕ್ಕೆ, ಅದರಲ್ಲಿ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಅದೇ ಕಪ್ಪಲ್ಲಿ 1 ಪಾವು ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕೊತಿದ್ದೀನಿ. ನೋಡಿ, ನಿಮ್ಮಲ್ಲಿ ಚಿಲ್ಕ ಇರುವಂತಹದ್ದಂದರೆ ಸಿಪ್ಪೆ ಇರುವಂತಹ ಹೆಸರು ಬೇಳೆ ಕೂಡ ನೀವು ಹಾಕೋಬೋದು ಇಲ್ಲಿ. ಮತ್ತು ಅದೇ ಕಪ್ಪಲ್ಲಿ 1 ಪಾವು ಕಪ್ ಆಗುವಷ್ಟು ನಾನಿಲ್ಲಿ ತೊಗರಿ ಬೇಳೆ ಹಾಕೊತಿದ್ದೀನಿ. ಎರಡೂ ಸೇರಿಸಿ 1/2 ಕಪ್ ಆಗುವಷ್ಟು ಹಾಕೊತಿದ್ದೀನಿ. ಓಕೆ, ಇವಾಗ ಎಲ್ಲ ಸೇರಿಸಿ ಹಾಕೊಂಡಾದಮೇಲೆ ಇವು 3 ಸಾಮಗ್ರಿನ ನಾನು ಕ್ಲೀನಾಗಿ 2-3 ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ. ಏನಿಲ್ಲ, ಝಟ್ಪಟ್ನಲ್ಲಿ ತಯಾರಾಗುತ್ತೆ ಇದು, ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ದಿನ ದೋಸೆ ಉಪ್ಪಿಟ್ಟು ಮಾಡ್ತಾ ಇರ್ತೀವಲ್ವ, ಹೀಗಾಗಿ ಈ ರೆಸಿಪಿ ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಓಕೆ ನೋಡಿ, 2-3 ಸ್ವಲ್ಪ ನಾನು ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮತ್ತೆ ಅದಕ್ಕೆ ನೀರು ಹಾಕ್ಕೊಂಡು 10-15 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇವಾಗ ಅಲ್ಲಿ ತನಕ ಮುಂದಿನ ತಯಾರಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿನಿ, ಕುಕ್ಕರ್ದಲ್ಲಿ ಎಣ್ಣೆ ಹಾಕೊತಿದ್ದೀನಿ ಒಂದು ಸ್ವಲ್ಪ. ನೀವು ಇಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬೇಕು ಹಾಕೋಬೋದು. ಓಕೆ, ಇವಾಗ ಎಣ್ಣೆ ಗರಂ ಆಗಿದೆ. ಇವಾಗ ಎಣ್ಣೆ ಗರಂ ಆದಮೇಲೆ ನಾನಿಲ್ಲಿ ಜೀರಿಗೆ ಹಾಕೊತಿದ್ದೀನಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು. ಮತ್ತು ಪಲಾವ್ ಎಲೆ ಹಾಕೊತಿದ್ದೀನಿ, ಮತ್ತು 1-2 ಇಲೈಚಿ ಹಾಕೊತಿದ್ದೀನಿ, ಮತ್ತು 1-4 ಲವಂಗ ಹಾಕೊತಿದ್ದೀನಿ. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಮತ್ತು 2-3 ಹಸಿಮೆಣಸಿನ್ಕಾಯಿ ಹಾಕೊತಿದ್ದೀನಿ, 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ. ನೀವು ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹೆಚ್ಚ ಕಮ್ಮಿ ಮಾಡ್ಕೋಬೋದು ಇಲ್ಲಿ. ನಾನು ಮಕ್ಕಳಾರ, ಹೀಗಾಗಿ ಸ್ವಲ್ಪ ಕಮ್ಮಿ ಹಾಕೊಂಡಿನಿ ನಾನು ಇಲ್ಲಿ ಮೆಣಸಿನ್ಕಾಯಿ. ಮತ್ತು ಜಾಸ್ತಿ ಖಾರ ಬಿಡಬಾರ್ದಂತ ನಾನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಂಡಿನಿ. ಇವಾಗ ಈರುಳ್ಳಿ ಹಾಕೊತಿದ್ದೀನಿ, ಸುಮಾರು 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಓಕೆ, ಇವಾಗ ಈರುಳ್ಳಿ ನಾನು ಕೆಂಪಾಗೋ ತನಕ ಇದನ್ನು ಹಾಗೇ ಹುರ್ಕೊಂಡು ತೊಗೊತಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಹಾಕಬೇಕನ್ಸಿದ್ರೆ ಇದೇ ಟೈಮ್ನಲ್ಲಿ ನೀವು ಇಲ್ಲಿ ಹಾಕೋಬೋದು. ನೋಡಿ, ಎಲ್ಲ ಈರುಳ್ಳಿ ಕೆಂಪಾಗಿದೆ, ಇವಾಗ ನೋಡ್ತಿರ್ಬೋದು. ಇಷ್ಟಾದ್ರೆ ಸಾಕಾಗುತ್ತೆ. ಇವಾಗ ನಾನು ಇದರಲ್ಲಿ ಟೊಮೆಟೊ ಹಾಕೊತಿದ್ದೀನಿ. ದೊಡ್ಡದಿತ್ತಂದ್ರೆ 1 ಹಾಕೊಳ್ಳಿ, ಸಣ್ಣ ಇದ್ದು ಅಂದರೆ 1-2 ಟೊಮೆಟೊನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಜಸ್ಟ್ ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಯೂಸ್ ಮಾಡಿದ್ದೆ. ಇವಾಗ ತುಂಬ ರುಚಿಯಾಗಿ ಬಂದಿತ್ತು ಆದರೂ ಕೂಡ ಇದು. ಇವಾಗ ಟೊಮೆಟೊ ನಾನು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಅರಿಶಿನ ಹಾಕೊತಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ, ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲಿ. ಮತ್ತು ಕಾಂದ ಲಸೂಣ್ ಮಸಾಲ ಹಾಕೊತಿದ್ದೀನಿ, ಇದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ಧನಿಯಾ ಪೌಡರ್ ಹಾಕೊತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕೊತಿದ್ದೀನಿ. ಇವಾಗ ಎಲ್ಲ ಮಸಾಲ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಈ ಮಸಾಲ ನಾನು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಈ ರೀತಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ತೊಗೊತಿದ್ದೀನಿ. ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ ಅದು. ನೀವು ಇದರಲ್ಲಿ ಖಾರ ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಎಲ್ಲಾನು. ಮತ್ತು ಬೇರೆ ತರಕಾರಿ ಬೇಕಿದ್ರೆ ಇದರಲ್ಲೇ ಈ ಸ್ಟೇಜ್ನಲ್ಲೇ ಹಾಕೋಬೋದು ಇಲ್ಲಿ. ನೋಡಿ, ಟೊಮೆಟೊ ಪೂರ್ತಿಗೆ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ನಾನಿಲ್ಲಿ ನೀರು ಹಾಕೊತಿದ್ದೀನಿ. ನೀರು ಎಷ್ಟು ಹಾಕೊತಿದ್ದೀನಿ ಅಂದರೆ, ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಸುಮಾರು ನಾನಿಲ್ಲಿ 1/5 ಕಪ್ ಆಗುವಷ್ಟು ನೀರು ಹಾಕೊತಿದ್ದೀನಿ. ನಿಮಗೆ ಜಾಸ್ತಿ ಸಾಫ್ಟ್ ಬೇಕಂದರೆ ನೀವಿಲ್ಲಿ 6 ಕಪ್ ಕೂಡ ನೀರು ಹಾಕೋಬೋದು, ತುಂಬ ಸರಿಯಾಗಿ ಬರುತ್ತೆ 6 ಕಪ್ ಕೂಡ ಹಾಕಿದ್ರು. ಇವಾಗ ನಾನು ಸುಮಾರು ಇಲ್ಲಿ 5-6 ಕಪ್ ನೀರು ಹಾಕೊತಿದ್ದೀನಿ. ಓಕೆ ನೋಡಿ, ಸುಮಾರು ನಾನಿಲ್ಲಿ 5 ಕಪ್ ಆಗುವಷ್ಟು ನೀರು ಹಾಕೊಂಡಿನಿ. ಹೆಚ್ಚು ಕಮ್ಮಿ ಬೇಕಾಗುತ್ತೆ, ಅಕ್ಕಿ ಯಾವ ರೀತಿ ನೀರು ಹಿರ್ಕೊಳ್ಳುತ್ತೆ ಅಲ್ವ, ಅದ್ರ ಮೇಲೆ ಇಲ್ಲಿ ನೀರು ಹಾಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಓಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ. ಇವಾಗ ಉಪ್ಪು ಹಾಕೊಂಡು ಇದು ಕುದಿ ಬರೋ ತನಕ ನಾನು ಹಾಗೇ ಬಿಡ್ತಿದ್ದೀನಿ, ಅಂದರೆ ಕುದಿಬೇಕು ನೀರು, ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ನೀರು ಕುದಿ ಬಂದಿದೆ. ಇವಾಗ ನೋಡ್ತಿರ್ಬೋದು, ಕುದಿ ಬಂದಾದಮೇಲೆ ನಾನಿಲ್ಲಿ ಅಕ್ಕಿನ ಇಲ್ಲಿ ಹಾಕೊತಿದ್ದೀನಿ. ನೀರೆಲ್ಲ ಕಡೆಗೆ ತೊಕೊಂಡಿನಿ ನಾನು, ಕಡೆಗೆ ತೊಕೊಂಡಾದಮೇಲೆ ಇಲ್ಲಿ ಅಕ್ಕಿ ಮಾತ್ರ ಹಾಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಹಾಕೊಂಡಾಗಿದೆ. ಇವಾಗ ಸ್ಲೋಲಿ ಆಗಿ ಇದನ್ನು ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ನಾನಿದು ಮುಚ್ಚಾಳ ಮುಚ್ಚಿ ಇದಕ್ಕೆ ಸುಮಾರು 1-2 ಸೀಟಿ ಹೈ ಫ್ಲೇಮ್ದಲ್ಲಿ, ಮತ್ತು 1 ಸೀಟಿ ಸ್ಲೋ ಗ್ಯಾಸ್ನಲ್ಲಿ ಹೊಡೆಸ್ಕೊಂಡು ತೊಗೊತಿದ್ದೀನಿ.
ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ. ಇವಾಗ ಮುಚ್ಚಳ ಮುಚ್ಚಿ ಇದನ್ನು ನಾನು ಹೈ ಫ್ಲೇಮ್ದಲ್ಲಿ ಎರಡು ಮತ್ತು ಸ್ಲೋ ಗ್ಯಾಸ್ನಲ್ಲಿ ಒಂದು ಹೊಡ್ಸ್ಕೊಂಡು ತೊಗೊತಿದ್ದೀನಿ. ನೋಡಿ ಕುಕ್ಕರ್ ನಾನು ತೆರೆದಿದ, ಹವಾ ಪೂರ್ತಿಯಾಗಿ ಬಿಟ್ಟಿತ್ತಿದ್ದು, ಪರ್ಫೆಕ್ಟಾಗಿ ಬಂದಿದೆ ಇದು. ನಿಮಗಿಲ್ಲಿ ಜಾಸ್ತಿ ಗಟ್ಟಿ ಅನಿಸ್ತಿದ್ದೀರಿ, ನೀವಿಲ್ಲಿ ಬಿಸಿನೀರು ಹಾಕ್ಕೊಂಡು ಇದನ್ನು ತಿಳಿ ಮಾಡ್ಕೋಬೋದು. ಇದು ಪರ್ಫೆಕ್ಟಾಗಿದೆ, ಜಾಸ್ತಿ ಗಟ್ಟಿ ಇಲ್ಲ. ಇದು ಸ್ವಲ್ಪ ತಿಳಿಯಾಗಿ ಇರಬೇಕು, ಯಾಕಂದರೆ ಇದು ಆರಿದ ಮೇಲೆ ಗಟ್ಟಿಯಾಗುತ್ತೆ. ಹೀಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ನಾನು ಇಲ್ಲಿ ಹಾಕಿದ್ದ. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದಕ್ಕೆ ಒಂದು ಸಣ್ಣದಾಗಿ ತಡ್ಕ ಕೊಡಬೇಕು. ಹೀಗಾಗಿ ನಾನು ಇಲ್ಲಿ ಪ್ಯಾನ್ದಲ್ಲಿ ಒಂದು 2-3 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಗರಂ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಸ್ವಲ್ಪ ಜೀರಿಗೆ ಹಾಕಿದ ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿನಿ. ಈ ರೀತಿಯೇ ಹಾಕಿ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರದು. ಇವಾಗ ಇದನ್ನು ನಾನು ಕೆಂಪಾಗೋ ತನಕ ಹುರ್ಕೊತಿದ್ದೀನಿ ಬೆಳ್ಳುಳ್ಳಿ. ನೀವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನೋಡಿ, ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಿದೆ. ಇವಾಗ ಕೆಂಪಾದಮೇಲೆ ನಾನಿಲ್ಲಿ ಒಂದು ಬ್ಯಾಡಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ವಾವ್, ಘಮ್ ಅಂತಿದೆ ಬೆಳ್ಳುಳ್ಳಿ. ಈ ರೀತಿ ಕೆಂಪಾಗೋ ತನಕ ಹುರ್ಕೊಂಡ್ರೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಅಷ್ಟೇ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ನಾನು. ಓಕೆ ನೋಡಿ, ಇವಾಗ ಹುರ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಖಾರ ಹಾಕ್ಕೊತಿದ್ದೀನಿ, ರೆಡ್ ಖಾರದ ಪುಡಿ ಮೇಲೆ. ಸ್ವಲ್ಪ ರೆಡ್ ಖಾರದ ಪುಡಿ ಹಾಕಿದ ಮೇಲೆ ಸಾಕು, ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಕಿಚಡಿ ತಯಾರಾಗಿದೆ. ಇವಾಗ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇದನ್ನು ನೀವು ಪಾಪಾಡ, ಉಪ್ಪಿನಕಾಯಿ ಎಲ್ಲದರ ಜೊತೆ ತಿನ್ಬೋದು.